ಬುದ್ಧವರು ಒಂದು ಮಾತು ಹೇಳ್ತಾರೆ, ಸೂರ್ಯ ಚಂದ್ರ ಮತ್ತೆ ಸತ್ಯ ಈ ಮೂರನ್ನ ಬಹಳಷ್ಟು ದಿನ ನಾವು ಮುಚ್ಚಿಡಕ್ ಆಗೋದಿಲ್ಲ. ಇವತ್ತು ಸುಪ್ರೀಂ ಕೋರ್ಟಿನ ತೀರ್ಪೇನು ಬಂದಿದೆ ರಾಹುಲ್ ಗಾಂಧಿಯವರ ಪರವಾಗಿ, ಇದು ನಮ್ಮ ರಾಷ್ಟ್ರದಲ್ಲಿ ನಡೀತಾ ಇರುವಂತ ಸತ್ಯಗಳನ್ನ ಬಿಚ್ಚಿಟ್ಟಿದೆ. ಸುಪ್ರೀಂ ಕೋರ್ಟ್ ಅವರ ಆದೇಶ ಏನಿದೆ ಅದು ನಿಜವಾಗ್ಲೂ ಕೂಡ ಸಂವಿಧಾನದ ಗೆಲುವು, ಪ್ರಜಾಪ್ರಭುತ್ವದ ಗೆಲುವು, ಮತ್ತೆ ಯಾರು ಪ್ರಜಾಪ್ರಭುತ್ವವನ್ನ ಉಳಿಸ್ಬೇಕು, ಸಾಮಾಜಿಕ ನ್ಯಾಯದ ಪರವಾಗಿ ಹೋರಾಟ ಮಾಡಬೇಕು ಅಂತ ಕೋಟ್ಯಾಂತರ ಜನರು ಏನ್ ಇದ್ದಾರೆ ಅವರ ಗೆಲುವು ಅಂತ ನಾನು ಭಾವಿಸ್ತಾ ಇದ್ದೀನಿ. ತಾವು ಒಂದು ಪ್ಯಾಟರ್ನ್ ಅನ್ನ ಗಮನಿಸಬೇಕು. ಕಳೆದ 10 ವರ್ಷದಲ್ಲಿ ಯಾರ್ಯಾರು ಸರ್ಕಾರದ ವಿರುದ್ಧ ಮಾತನಾಡ್ತಾರೆ, ಪ್ರಶ್ನೆ ಕೇಳ್ತಾರೆ, ಅವರಿಗೆ ಹೆದರಿಸುವ ಬೆದರಿಸುವ ತಂತ್ರಗಾರಿಕೆ ನಡೆದಿದೆ. ಅದು ವಿಶೇಷವಾಗಿ ಮಾಧ್ಯಮ ಸ್ನೇಹಿತರು ಇರ್ಬೋದು, ಆಪೋಸಿಷನ್ ಪಾರ್ಟಿ ಲೀಡರ್ಸ್ ಇರ್ಬೋದು, ಅಥವಾ ಎನ್ ಜಿ ಒಗಳಿರ್ಬೋದು. ಭೀಮಾ ಕೋರೆಗಾಂವ್ ಕೇಸ್ನಲ್ಲಿ ಏನಾಯ್ತು ತಮಗೆಲ್ಲ ಗೊತ್ತಿದೆ. ಹಲವಾರು ಪತ್ರಿಕಾ ಸ್ನೇಹಿತರಿಗೆ, ಮಾಧ್ಯಮದ ಸ್ನೇಹಿತರಿಗೆ ಉತ್ತರ ಪ್ರದೇಶದಲ್ಲಿ, ಮಧ್ಯಪ್ರದೇಶದಲ್ಲಿ ಇನ್ನೂ ಕೂಡ ಜೈಲಿನಲ್ಲಿದ್ದಾರೆ ಫಾಲ್ಸ್ ಕೇಸ್ ಹಾಕಿಸ್ಕೊಂಡು. ಜಾರ್ಜ್ ಸಾಹೇಬ್ರು ಹೇಳ್ದಂಗೆ ರಾಹುಲ್ ಗಾಂಧಿ ಅವರು ಒಂದು ವಿಷಯವನ್ನ ಕೋಲಾರ್ನಲ್ಲಿ ಪ್ರಸ್ತಾವನೆ ಮಾಡ್ತಾರೆ, ಗುಜರಾತ್ನಲ್ಲಿ ಕೇಸ್ ಆಗುತ್ತೆ. ಗುಜರಾತ್ ಎಮ್ ಎಲ್ ಎ ಜಿಗ್ನೇಶ್ ಮಿವಾಣಿ ಅವರು ಒಂದು ವಿಷಯ ಗುಜರಾತ್ನಲ್ಲಿ ಪ್ರಸ್ತಾವನೆ ಆಗುತ್ತೆ, ಅಸ್ಸಾಂನಲ್ಲಿ ಅರೆಸ್ಟ್ ಆಗ್ತಾರೆ. ಅಂದ್ರೆ ವ್ಯವಸ್ಥಿತವಾಗಿ ಯಾರು ಸಂವಿಧಾನದ ಪರವಾಗಿದ್ದರೆ, ಜನರ ಪರವಾಗಿ ಪ್ರಶ್ನೆ ಕೇಳ್ತಾ ಇದ್ದಾರೆ, ಅವರ ಧ್ವನಿಯನ್ನ ಪರ್ಮನೆಂಟ್ ಆಗಿ ಮುಚ್ಚಾಕ್ಲಿಕ್ಕೆ ಇದು ಒಂದು ಪ್ರಯತ್ನ ನಡೆದಿದೆ. ನಮ್ಮ ಸರ್ವೋಚ್ಚ ನ್ಯಾಯಾಲಯದ ಏನು ಈ ಮೂರು ಬೆಂಚಿನ ಜಡ್ಜಿನ ಅಬ್ಸರ್ವೇಷನ್ಸ್ ನೋಡಿ ದಯವಿಟ್ಟು. ಅವ್ರು ಹೇಳ್ತಾರೆ ಈ ಕೇಸು ಇಲ್ಲಿ ತನಕ ಬರೋದ ಅವಶ್ಯಕತೆನೇ ಇರಲಿಲ್ಲ. ಕೆಳಗಿನ ನ್ಯಾಯಾಲಯದ ಪ್ರಬುದ್ಧತೆಯನ್ನ ಪ್ರಶ್ನೆ ಮಾಡ್ತಾರೆ ಸರ್, ಪ್ರಬುದ್ಧತೆಯನ್ನ ಪ್ರಶ್ನೆ ಅಂದ್ರೆ ಇದು ಯಾಕಾಯ್ತು, ಹೇಗಾಯ್ತು, ತಾವೇ ಕಲ್ಪನೆ ಮಾಡಿ, ತಾವೇ ಆಲೋಚನೆ ಮಾಡ್ಬೇಕಾಗ್ತದೆ. ಒಂದು ಸಣ್ಣ ಕೇಸು, ಫಸ್ಟ್ ಆಫ್ ಆಲ್ ಅದು ಅಡ್ಮಿಟ್ಟೇ ಆಗಬಾರ್ದು ನನ್ನ ಪ್ರಕಾರ. ಬಹಳಷ್ಟು ಜನ ಕಾನೂನು ತಜ್ಞರಂತೂ ಆಶ್ಚರ್ಯ ಪಟ್ಬಿಟ್ಟಿದ್ದಾರೆ ಅದು ಅಡ್ಮಿಟ್ ಆಗಿದ್ದಕ್ಕೆ. ಅಡ್ಮಿಟ್ ಆಗಿ ಇವತ್ತು ಶಿಕ್ಷೆ ಆಗಿ ಒಬ್ಬ ಚುನಾಯಿತ ಪ್ರತಿನಿಧಿಯ ಒಂದು ಸದಸ್ಯತ್ವವನ್ನು ಅನರ್ಹ ಮಾಡ್ತಾರೆ ಅಂದರೆ ಯಾವ ಮಟ್ಟಕ್ಕೆ ವ್ಯವಸ್ಥೆ ಇವರು ದುರುಪಯೋಗ ಮಾಡ್ತಾ ಇದ್ದಾರೆ ಅಂತ ಎದ್ದು ಕಾಣುತ್ತೆ. ಇದನ್ನ ಸುಪ್ರೀಂ ಕೋರ್ಟ್ ಅವರು ಅವರ ಅಬ್ಸರ್ವೇಷನ್ನಲ್ಲಿ ಉಲ್ಲೇಖಿಸಿದ್ದಾರೆ. ಆ ಅಬ್ಸರ್ವೇಷನ್ನ ಗಮನಿಸಿದ್ರೆ ಸಾಕು ಯಾರು ಮಾಡ್ತಾ ಇದ್ದಾರೆ, ಆ ಕಾಣದ ಕೈ ಯಾರಿದೆ ಅಂತ ಗೊತ್ತಾಗುತ್ತೆ.